ಹಲೋ ವೀಕ್ಷಕರೇ ಇವತ್ತಿನ ಮುಂದಿನ ಭಾಗ ಪುಷ್ಕರಾಂಶದ ಎರಡನೇ ಭಾಗ ಇವತ್ತು ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನನ್ನ ವೀಡಿಯೋನ ಅಂತ ಹೇಳ್ತಾ ಮುಂದುವರಿಸ್ತೀನಿ ಈ ಸ್ಲೈಡ್ ಮೂಲಕ ಪಿ ಪಿ ಟಿ ಮೂಲಕ ತೋರಿಸ್ತಾ ಇದ್ದೀನಿ ನೋಡಿ ಪುಷ್ಕರಾಂಶದ ರಾಶಿ ತತ್ವ ಮತ್ತು ನಕ್ಷತ್ರ ಪಾದಗಳು ಇದರಿಂದ ನಿಮಗೆ ಸುಲಭವಾಗಿ ತಿಳಿಯುತ್ತೆ ಯಾವ ರಾಶಿಯಲ್ಲಿ ಬೀಳುತ್ತೆ ಏನು ಅಂತ ಸುಲಭವಾಗಿ ತಿಳಿಯುತ್ತೆ ಮುಂದಿನ ಸ್ಲೈಡ್ಗೆ ಹೋಗೋಣ ಅಗ್ನಿತತ್ವ ರಾಶಿಗಳು ನಮ್ಮ ಇದರಲ್ಲಿ ನಾಲ್ಕು ತತ್ವಗಳು ಇದೆ ಅಗ್ನಿ ತತ್ವ ಭೂತತ್ವ ವಾಯು ತತ್ವ ಜಲತತ್ವ ಅಂತ ಹೇಳ್ಬಿಟ್ಟು ನಮ್ಮ ಏಕ ಭೂ ಬಚಕ್ರದಲ್ಲಿ ನಾಲ್ಕು ತತ್ವಗಳನ್ನಾಗಿ ಮಾಡಿ ಹನ್ನೆರಡು ರಾಶಿಗಳನ್ನು ನಾಲ್ಕು ಚಕ್ರಗಳಾಗಿ ಮಾಡಿದ್ದಾರೆ ಅದರಲ್ಲಿ ಮೇಷ ಸಿಂಹ ಧನಸ್ಸು ತತ್ವ ರಾಶಿಗಳು ಮೇಷದಲ್ಲಿ ಬರಡಿನ ಭರಣಿ ಎರಡನೇ ಪಾದ ಸಿಂಹದಲ್ಲಿ ಪುಬ್ಬ ಎರಡನೇ ಪಾದ ಧನಸ್ಸಿನಲ್ಲಿ ಪೂರ್ವಾಷಾಢ ಎರಡನೇ ಪಾದ ಇದು ಇಪ್ಪತ್ತರಿಂದ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೆ ಇರುತ್ತದೆ ಈ ವ್ಯಾಪ್ತಿಯಲ್ಲಿ ಇವು ಪುಷ್ಕರಾಂಶದ ನವಾಂಶದಲ್ಲಿ ಬೀಳುತ್ತೆ ಮತ್ತೆ ಮೇಷರಾಶಿಯಲ್ಲಿ ಕೃತಿಕ ಒಂದನೇ ಪಾದ ಸಿಂಹರಾಶಿಯಲ್ಲಿ ಉತ್ತರ ಒಂದನೇ ಪಾದ ಧನಸ್ಸಿನಲ್ಲಿ ಉತ್ತರಾಷಾಢ ಒಂದನೇ ಪಾದ ಇವು ಇಪ್ಪತ್ತಾರು ಡಿಗ್ರಿಯಿಂದ ನಲವತ್ತು ನಿಮಿಷದಿಂದ ಪ್ರಾರಂಭವಾಗಿ ಮೂವತ್ತು ಡಿಗ್ರಿಗೆ ಅಂತ್ಯಗೊಳ್ಳುತ್ತದೆ ಈ ಅಗ್ನಿತತ್ವ ರಾಶಿಯಲ್ಲಿ ಆರು ಪುಷ್ಕರಾಂಶಗಳು ಬಂದ್ವು ಮುಂದಿನ ಇದು ಭೂತತ್ವ ರಾಶಿಗಳು ವೃಷಭ ಕನ್ಯಾ ಮಕರವನ್ನು ಭೂತತ್ವ ರಾಶಿ ಅಂತ ಹೇಳ್ತೀವಿ ವೃಷಭ ರಾಶಿಯಲ್ಲಿ ಕೃತಿಕ ನಾಲ್ಕನೇ ಪಾದ ಬರುತ್ತೆ ಕನ್ಯಾ ರಾಶಿಯಲ್ಲಿ ಉತ್ತರ ನಾಲ್ಕನೇ ಪಾದ ಬರುತ್ತೆ ಮಕರ ರಾಶಿಯಲ್ಲಿ ಉತ್ತರ ಚಾಢ ನಾಲ್ಕನೇ ಪಾದ ಬರುತ್ತೆ ಡಿಗ್ರಿ ಆರು ನ ಡಿಗ್ರಿ ನಲವತ್ತರಿಂದ ಪ್ರಾರಂಭವಾಗಿ ಹತ್ತು ಡಿಗ್ರಿಯ ಅಂತ್ಯಗೊಳ್ಳುತ್ತದೆ ಈ ಮೂರು ಪಾದಗಳು ಪುಷ್ಕರಾಂಶದಲ್ಲಿ ಬರುತ್ತೆ ಮತ್ತು ಮುಂದಿನದಾಗಿ ವೃಷಭ ರಾಶಿಯಲ್ಲಿ ರೋಹಿಣಿ ಎರಡನೇ ಪಾದ ಕನ್ಯಾ ರಾಶಿಯಲ್ಲಿ ಅಷ್ಟ ಎರಡನೇ ಪಾದ ಮಕರ ರಾಶಿಯಲ್ಲಿ ಶ್ರವಣ ಎರಡನೇ ಪಾದ ಹದಿಮೂರು ಡಿಗ್ರಿಯಿಂದ ಇಪ್ಪತ್ತು ನಿಮಿಷದಿಂದ ಪ್ರಾರಂಭವಾಗಿ ಹದಿನಾರು ಡಿಗ್ರಿ ನಲವತ್ತು ನಿಮಿಷಕ್ಕೆ ಅಂತ್ಯಗೊಳ್ಳುತ್ತದೆ ಈ ಆರು ನಕ್ಷತ್ರ ಪಾದಗಳು ಪುಷ್ಕರಾಂಶದಲ್ಲಿ ಬಿದ್ದಿರುತ್ತೆ ಮುಂದಿನ ಇದು ಸ್ಲೈಡ್ಗೆ ಹೋಗೋಣ ವಾಯು ತತ್ವ ರಾಶಿಗಳು ಯಾವ್ಯಾವಂದರೆ ಮಿಥುನ ತುಲ ಕುಂಭ ಮಿಥುನದಲ್ಲಿ ಆರುದ್ರ ನಾಲ್ಕನೇ ಪಾದ ತುಲದಲ್ಲಿ ಸ್ವಾತಿ ನಾಲ್ಕನೇ ಪಾದ ಕುಂಭದಲ್ಲಿ ಶತಬೀಷ ನಾಲ್ಕನೇ ಪಾದ ಹದಿನಾರು ಡಿಗ್ರಿ ನಲವತ್ತು ನಿಮಿಷದ ವ್ಯಾಪ್ತಿಯಿಂದ ಇಪ್ಪತ್ತು ಡಿಗ್ರಿ ಅಂತ್ಯಗೊಳ್ಳುತ್ತದೆ ಮತ್ತು ಪುನರ್ವಸು ಎರಡನೇ ಪಾದ ಮಿಥುನದಲ್ಲಿ ವಿಶಾಖ ಎರಡನೇ ಪಾದ ತುಲಾದಲ್ಲಿ ಪೂರ್ವಭಾದ್ರಾ ಎರಡನೇ ಪಾದ ಕುಂಭದಲ್ಲಿ ಇಪ್ಪತ್ತ್ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಪ್ರಾರಂಭವಾಗಿ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷಕ್ಕೆ ಅಂತ್ಯಗೊಳ್ಳುತ್ತದೆ ಈ ಆರು ನಕ್ಷತ್ರ ಪಾದಗಳು ಪುಷ್ಕರಾಂಶದಲ್ಲಿ ಬೀಳುತ್ತದೆ ಮುಂದಿನ ಹೋಗೋಣ ಜಲತತ್ವ ರಾಶಿಗಳು ಯಾವೆಂದರೆ ಕಟಕ ವೃಶ್ಚಿಕ ಮೀನ ಈ ಮೂರು ಜಲತತ್ವ ರಾಶಿಗಳಲ್ಲಿ ಯಾವ್ಯಾವ ನಕ್ಷತ್ರ ಪಾದ ಬಿದ್ದಿದೆ ನೋಡೋಣ ಪುನರ್ವಸು ನಾಲ್ಕನೇ ಪಾದ ವಿಶಾಖ ನಾಲ್ಕನೇ ಪಾದ ಪೂರ್ವಭಾದ್ರ ನಾಲ್ಕನೇ ಪಾದ ಇವು ಸೊನ್ನೆ ಡಿಗ್ರಿಯಿಂದ ಪ್ರಾರಂಭವಾಗಿ ಮೂರು ಡಿಗ್ರಿ ಇಪ್ಪತ್ತು ನಿಮಿಷಕ್ಕೆ ಅಂತ್ಯವಾಗುತ್ತದೆ ಮತ್ತೆ ಮುಂದಿನ ನೋಡೋದಾದರೆ ಕಟಕ ರಾಶಿಯಲ್ಲಿ ಪುಷ್ಯ ಎರಡನೇ ಪಾದ ವೃಶ್ಚಿಕ ರಾಶಿಯಲ್ಲಿ ಅನುರಾಧ ಎರಡನೇ ಪಾದ ಮೀನರಾಶಿಯಲ್ಲಿ ಉತ್ತರ ಭಾದ್ರ ಎರಡನೇ ಪಾದ ಶನಿ ನಕ್ಷತ್ರಗಳಾಗಿದ್ದು ಆರು ಡಿಗ್ರಿ ನಲವತ್ತರಿಂದ ಪ್ರಾರಂಭವಾಗಿ ಹತ್ತು ಡಿಗ್ರಿಗೆ ಅಂತ್ಯಗೊಳ್ಳುತ್ತದೆ ಈ ಆರು ನಕ್ಷತ್ರ ಪಾದಗಳು ಜಲತತ್ವ ರಾಶಿಯಲ್ಲಿ ಬೀಳುತ್ತದೆ ಅದೇ ರೀತಿ ಹೇಳೋದಾದರೆ ಕೇತುವಿನ ನಕ್ಷತ್ರಗಳಾದ ಅಶ್ವಿನಿ ಮಕ ಮೂಲ ಕುಜನ ನಕ್ಷತ್ರಗಳಾದ ಮೃಗಶಿರ ಚಿತ್ತ ಧನಿಷ್ಠ ಬುಧನ ನಕ್ಷತ್ರಗಳಾದ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರಗಳಿಗೆ ಪುಷ್ಕರ ನವಾಂಶ ಬರೋದಿಲ್ಲ ಪುಷ್ಕರ ನವಾಂಶದ ಇನ್ನೊಂದು ವಿಶೇಷವೇನೆಂದರೆ ಒಂದು ಗ್ರಹ ರಾಶಿ ಕುಂಡಲಿಯಲ್ಲಿ ಉಚ್ಚದಲ್ಲಿದ್ದು ನವಾಂಶ ಕುಂಡಲಿಯಲ್ಲಿ ನೀಚದಲ್ಲಿದ್ದರೆ ಶುಭ ಫಲ ಸಿಗೋದಿಲ್ಲ ಅದೇ ಒಂದು ವೇಳೆ ಅದೇ ಗ್ರಹವು ಪುಷ್ಕರಾಂಶದಲ್ಲಿ ಬಂದರೆ ನೀಚ ನವಾಂಶದ ಕೆಟ್ಟ ಫಲ ದೊರಕದೆ ಶುಭ ಫಲಗಳನ್ನು ನಿರೀಕ್ಷಿಸಬಹುದು ಉದಾಹರಣೆಗೆ ಮುಂದಿನ ಇದರ ಹೋಗೋಣ ತೋರಿಸ್ತೀನಿ ಉದಾಹರಣೆ ಈ ಒಂದು ಕುಂಡ್ಲಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮೀನ ಲಗ್ನ ಬಂದಿದೆ ನೀವು ಮೊದಲು ಇದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ಜಗನ್ನಾಥ ಆರೋಸ್ಕೋಪ್ ಎಕ್ಸ್ಪ್ಲೋರರ್ ಅನ್ನೋದನ್ನ ಒಂದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಲ್ಯಾಪ್ಟಾಪಲ್ಲಿ ನಿಮಗೆ ಕ್ಲೀನಾಗಿ ಇಂಥದ್ದನ್ನ ನೋಡೋದು ಕಂಪ್ಯೂಟರ್ ಆಗಲಿ ಲ್ಯಾಪ್ಟಾಪಲ್ಲಾಗಲಿ ಇಲ್ದಿರೋರು ಮೊಬೈಲಲ್ಲಿ ಇದು ಸಾಫ್ಟ್ವೇರ್ ಇದೆಯಲ್ಲ ನನಗೆ ಗೊತ್ತಿಲ್ಲ ಇದು ಫ್ರೀ ಸಾಫ್ಟ್ವೇರು ಸಿಕ್ಕುತ್ತೆ ಸತಿ ಡೌನ್ಲೋಡ್ ಮಾಡಿಕೊಂಡು ನೋಡಿ ಬರೇ ರಾಶಿಚಕ್ರ ಇಲ್ಲಿ ರಾಶಿಚಕ್ರದಲ್ಲಿ ಏನು ಬಂದಿದೆ ಅಂದರೆ ಲಗ್ನ ಮೀನ ಲಗ್ನ ಬಂದಿದೆ ಲಗ್ನದಲ್ಲಿ ಶುಕ್ರ ಶನಿ ಗುರು ಮೂರನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಐದು ಮನೆಯಲ್ಲಿ ಚಂದ್ರ ಒಂಬತ್ತನೇ ಮನೆಯಲ್ಲಿ ಕುಜ ಹತ್ತನೇ ಮನೆಯಲ್ಲಿ ಕೇತು ಹನ್ನೊಂದನೇ ಮನೆಯಲ್ಲಿ ರವಿ ಹನ್ನೆರಡನೇ ಮನೆಯಲ್ಲಿ ಬುಧ ಇದೆ ಇದೇ ನವಾಂಶದಲ್ಲಿ ನೋಡಿದಾಗ ಕನ್ಯಾ ನವಾಂಶ ಬಂದಿದ್ದು ಶುಕ್ರ ಹುಚ್ಚನಾಗಿದ್ದು ರಾಶಿಯಲ್ಲಿ ನವಾಂಶದಲ್ಲಿ ನೀಚತ್ವಕ್ಕೆ ಬಂದಿದೆ ಅದೇ ರೀತಿ ಕುಜ ಹುಚ್ಚನಾಗಿದ್ದು ಸ್ವಸ್ಥಾನದಲ್ಲಿದ್ದು ನವಾಂಶದಲ್ಲಿ ನೀಚತ್ವಕ್ಕೆ ಬಂದಿದೆ ಈವಾಗ ಪುಷ್ಕರಾಂಶವನ್ನು ನೋಡೋಣ ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ಸ್ ಅಂತ ಇರುತ್ತೆ ಇನ್ಫಾರ್ಮೇಶನ್ಸ್ ಅಂತ ಇಲ್ಲಿ ಕ್ಲಿಕ್ ಕೊಡು ರೈಟ್ ಕ್ಲಿಕ್ ಕೊಡಿದ್ರೆ ಪುಷ್ಕರಾಂಶ ಅಂಡ್ ಪುಷ್ಕರ ಭಾಗ ಅಂತ ಬರುತ್ತೆ ಈಗ ನೋಡಿ ನಾನು ಶುಕ್ರನ್ನ ತೋರಿಸ್ತೀನಿ ಪುಷ್ಕರಾಂಶದಲ್ಲಿ ಬಿದ್ದಿದೆ ಈ ಪುಷ್ಕರಾಂಶದಲ್ಲಿ ಬಿದ್ದಿರೋದ್ರಿಂದ ಈ ಶುಕ್ರ ಕೆಟ್ಟ ಫಲಗಳನ್ನು ಕೊಡದೆ ಶುಭ ಫಲಗಳನ್ನೇ ಕೊಡುತ್ತೆ ನೀಚ ನವಾಂಶದಲ್ಲಿ ಬಿದ್ರೆ ಕೆಟ್ಟ ಫಲ ಅಂತ ಹೇಳ್ತೀವಿ ನವಾಂಶದ ಏ ರಾಶಿಯಲ್ಲಿ ಹುಚ್ಚನಾಗಿದ್ದ ನವಾಂಶ ನೀಚ ಬಂದ್ಬಿಟ್ಟ ಅದು ಹೊಟ್ಟೋಯ್ತು ಶುಭ ಫಲ ಕೊಡೋದು ಅಂತ ಎಲ್ಲ ಹೇಳ್ತಾರೆ ಅದೇ ಪುಷ್ಕರಾಂಶವನ್ನು ನಾವು ನೋಡಿದಾಗ ಏನಾಗುತ್ತೆ ಶುಕ್ರ ಶುಭ ಫಲವನ್ನು ಕೊಡ್ತಾನೆ ಇಲ್ಲಿ ಲಕ್ಷ್ಮಿ ಯೋಗ ಒಂಬತ್ತನೇ ಒಂಬತ್ತನೇಲ್ಲಿದ್ದು ಮನೆಯಲ್ಲಿದ್ದು ಲಗ್ನಾಧಿಪತಿಯಿಂದ ವೀಕ್ಷಿಸಲ್ಪಟ್ಟು ಲಕ್ಷ್ಮಿಯೋಗ ಉಂಟಾಗಿದೆ ಆದರೆ ನವ ಅಂಶದಲ್ಲಿ ನೀಚಕ್ಕೋಗ್ಬಿಟ್ಟ ನೀಚಕೋಬಿಟ್ಟ ಏನಪ್ಪ ಇದು ನೀಚಕ್ಕೋಗ್ಬಿಟ್ಟ ಅಂತ ಯೋಚಿಸೋದಲ್ಲದೆ ಸ್ವಸ್ಥಾನದಲ್ಲಿರುವ ಕುಜ ನೀಚಕ್ಕೋಯ್ತಲ್ಲ ಅಂತ ಯೋಚನೆ ಮಾಡಿದೆ ಇಲ್ಲಿ ಪುಷ್ಕರಾಂಶದಲ್ಲಿ ನೋಡಿದಾಗ ಅದು ಉಚ್ಚ ಇದು ಪುಷ್ಕರಾಂಶದಲ್ಲಿ ಬಿದ್ದಿದೆ ಈ ಗ್ರಹ ಈ ಗ್ರಹ ಉಚ್ಚ ಪುಷ್ಕರಾಂಶದಲ್ಲಿ ಬಿದ್ದಿರೋದ್ರಿಂದ ಇದು ಶುಭ ಫಲಗಳನ್ನೇ ಕೊಡುತ್ತೆ ಶುಕ್ರ ಮತ್ತು ಕುಜ ಶುಭ ಫಲಗಳನ್ನೇ ಕೊಡುತ್ತೆ ಎಷ್ಟು ಗ್ರಹ ಪುಷ್ಕರಾಂಶದಲ್ಲಿ ಬಿದ್ದಿದೆ ಚಂದ್ರ ಕುಜ ಗುರು ಶುಕ್ರ ಮತ್ತು ರಾಹು ಐದು ಗ್ರಹಗಳು ಪುಷ್ಕರಾಂಶದಲ್ಲಿ ಬಿದ್ದಿದೆ ಅದೇ ರೀತಿ ಲಗ್ನ ಮೂರನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಗಳು ಪುಷ್ಕರಾಂಶದಲ್ಲಿ ಬಿದ್ದಿರದೆ ಆದ್ದರಿಂದ ಇಷ್ಟು ಮನೆಗಳಿಂದ ಶುಭ ಫಲಗಳನ್ನು ಭಾವಗಳಿಂದ ಶುಭ ಫಲಗಳನ್ನು ನಾವು ನಿರೀಕ್ಷಿಸಬಹುದಾಗಿದೆ ಜಾತಕನಲ್ಲಿ ಆ ದಶಾಭುಕ್ತಿಗಳು ಬಂದಾಗ ಆಯಾ ಪುಷ್ಕರಾಂಶದಲ್ಲಿ ಬಿದ್ದಿರುವ ಗ್ರಹದ ಫಲಗಳನ್ನು ನಾವು ಕಾಣಬಹುದು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ ಸ್ನೇಹಿತರೆ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ಗೆ ಮತ್ತೆ ಇನ್ನೊಂದು ಸತಿ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ